ಇದುವರೆಗೆ ಕಾದ ನಾವು ತಾಳ್ಮೆ ಕಳೆದುಕೊಂಡು ಇದೇ ಬರುವ 10-5 ನಡೆಯುವ ವಿಧಾನಸಭಾ ಚುನಾವಣೆ ಸಮಸ್ತ ಮೀರುಗಾರರು ಸೇರಿ ಚುನಾವಣೆಯಲ್ಲಿ ಭಾಗವಹಿಸದೆ ಇರಲು ನಿರ್ಧರಿಸಿದ್ದೇವೆ ನಾವು 5 ವರ್ಷ ಆಗಿದೆ ಇವತ್ತು ಈ ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡಿ 10 ವರ್ಷ ಆಗಿದೆ ಒಂದೇ ಅಂತನ ಕಾಮಗಾರಿಕೆಯಿಂದ ಸ್ಟಾರ್ಟ್ ಆಗಿ 3 ವರ್ಷ ಮುಗಿಬೇಕು ಅದು ಮುಗಿಲಿಲ್ಲ ಅದು ಮುಂದಿನ ದಿನದಲ್ಲೇ ಅಮ್ಮ 2 ಅಂತದ ಕಾಮಗಾರಿ ಸ್ಟಾರ್ಟ್ ಆಯಿತು 3 ವರ್ಷ ಆಯಿತು ಹಣ ಇಟ್ಟು ಟೆಂಡರ್ ಆಗಿ 2 ವರ್ಷ ಆಗಿದೆ ಅದಕ್ಕೇನು ಇದು ಮಾಡಲಿಲ್ಲ ನಮಗಿನ್ನ ಕೇಳೋರು ಯಾರು ಇಷ್ಟವರೆಗೆ ಯಾರು ಕೇಳಲಿಲ್ಲ ಆಡಳಿತದಲ್ಲಿ ಯಾರು ಅಧಿಕಾರಿಗಳು ಎಲ್ಲ ತುಂಬಾ ಸಲ ನಾವು ಹೋಗಿದ್ದೇವೆ ಅವರಿಗೆ 2013 ರಲ್ಲಿ ಕಾಮಗಾರಿ ಸ್ಟಾರ್ಟ್ ಆಗಿದೆ ನಮ್ಮ ಮೀನುಗಾರ ಒಂದು ವೈಫಲ್ಯ ಅವರು ಕಂಡುಕೊಂಡಿದ್ರು ಯಾಕಂದ್ರೆ ಇದು ಬಿಜೆಪಿ ಭದ್ರಕೋಟೆ ಅವರಿಗೆ ಯಾವಾಗಲೂ ವೋಟ್ ಹಾಕ್ತಾರೆ ಅಂತ ಅವರು ತಿಳ್ಕೊಂಡಿದ್ರು ಈ ಬಾರಿ ಮಾತ್ರ ಇದು ನಡೆಯುವುದಿಲ್ಲ ಅವರು ಅವರು ಸರಿಯಾಗಿ ಕೆಲಸ ಮಾಡಿದ್ರು ಮಾತ್ರ ಇಲ್ಲಿ ಅವರಿಗೆ ಸರಿಯಾದ ಒಂದು ವ್ಯವಸ್ಥೆಯಲ್ಲಿ ಸರಿಯಾದ ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಮತದಾನ ಆಗೋದು ಇಲ್ದಿರ ಮತದಾನ ಸಹಿತ ಆಗೋದಿಲ್ಲ ಅವರು ಬಂದ ಈ ಕ್ಷೇತ್ರ ಇಲ್ಲಿ ಇಲ್ಲಿ ಬಂದ ಎರಡು ಪಾರ್ಟಿ ಅವರು ನಾವು ಯಾವ ಪಕ್ಷದ ಅಂತ ಮಾತಾಡೋದಿಲ್ಲ ಎರಡು ಪಾರ್ಟಿ ನಮಗೆ ಜೂನ್ ಒಳಗೆ ಕಾಮಗಾರಿ ಸ್ಟಾರ್ಟ್ ಆಗಬೇಕು ಯಾಕಂದ್ರೆ ಟೆಂಡರ್ ಆಗಿದೆ ಸಣ್ಣ ಶುಲ್ಲಕ ಕಾರಣ ಇಟ್ಕೊಂಡಿದ್ರು ಅವರು ಎಲ್ಲೋ ಪಾಂಡಿಚೇರಿಯಲ್ಲಿ ಬ್ರೇಕ್ ವಾಟರಿಗೆ ತಡೆ ಹಿಡಿದಿದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನ ಇದೆ ಮಂಡನೆ ಇಟ್ಕೊಂಡು ನಮಗೆ ರಾಷ್ಟ್ರೀಯ ಪರಿಸರ ಇಲಾಖೆಯಿಂದ ರಿಟ ಇಟ್ಕೊಂಡಿದ್ರು ಇವರು ಅಧಿಕಾರಿಗಳು ಏನು ಮಾಡ್ತಿದ್ರು ಇದು ಮೊದಲ ಹಂತದ ಕಾಮಗಾರಿಯಲ್ಲಿ ಮುಂದುವರಿದ ಭಾಗ ಇದು ಅದಕ್ಕೆ ಹಣ ಇಡಲಿಕ್ಕೆ ಆಗೋದಿಲ್ಲ ಅಂದ್ರೆ ಎರಡನೇ ಹಂತದ ಕಾಮಗಾರಿ ಅಂತ ಇಟ್ಕೊಂಡಿದ್ರು ಕೆಲಸ ಮಾಡಬಹುದಲ್ಲ ಇದಕ್ಕೆ ಯಾವ ತಡೆ ಉಂಟು ನೇರವಾಗಿ ಮಾಡಬಹುದಲ್ಲ ಇದು ಇದಕ್ಕೆ ಎಲೆಕ್ಷನ್ ಚುನಾವಣೆ ಇದಿರಲಿ ಮತ್ತೊಂದು ಇರಲಿ ಇದು ಮುಂದುವರಿದ ಭಾಗ ಇದು ನಮ್ಮವ್ರ ಹತ್ರ ನಾವು ಪುನಃ ಕೇಳಬೇಕು ಯಾಕಂದ್ರೆ ಇಲ್ಲಿ ಭರವಸೆ ಮಾತ್ರ ಉಳಿದಿಲ್ಲ ಕೆಲಸ ಆಗೋದಿಲ್ಲ ಕೆಲಸ ಆಗಲಿಲ್ಲ ಇಷ್ಟು ತನಕ ಇಷ್ಟವರೆಗೆ ಎಲ್ಲರೂ ಕೊಟ್ಟದ್ದು ಭರವಸೆ ಮಾತ್ರ ನಾವು ಅದನ್ನ ನಮ್ಮ ಕಂಡು ಕಾಣ್ತಾ ಉಂಟು ಎಷ್ಟೊತ್ತಿ ಆಗ್ತದೆ ಅಂದ್ರೆ ದಿನ ಸಮುದ್ರ ನೋಡುದು ಮನೆ ಬರು ಸಮಸ್ತ ಮೀನುಗಾರರ ಉದ್ದೇಶ ಏನು ತಿಳಿದ್ರೆ ಇಂದು ಮರವಂತ ಸಮಸ್ತ ಮೀನುಗಾರ ಬಾಂಧವರು ಒಟ್ಟಾಗಿ ಸೇರಿ ಸುದ್ದಿಗೋಷ್ಠಿಯನ್ನು ಮಾಡಲು ನಿರ್ಧರಿಸಲು ಕಾರಣವೇನೆಂದರೆ ಒಂದು ಹಂತದ ಕಾಮಗಾರಿಕೆ ಹದಗೆಟ್ಟುವುದರಿಂದ ಯಾವುದೇ ಸಮಯದಲ್ಲಿ ಕಡಲ ಕೊರತೆ ಕಡಲ ತುಪ್ಪನ್ನು ಪ್ರಸ್ತುತ ಕಾರಣದಿಂದ ಆಗುವ ಒಂದು ನಿಟ್ಟಿನಲ್ಲಿ ಅದರನ್ನೆಲ್ಲ ಮೊದಲನೇ ಹಂತದ ಕಾಮಗಾರಿಕೆಯನ್ನು ಜೊತೆಗೆ ಸಮುದ್ರ ತೀರದ ಎಲ್ಲ ಮೀನುಗಾರರ ಮನೆಗಳು ಮೀನುಗಾರರ ಸ್ವತ್ತುಗಳು ಹಾಗೂ ಪಾಲಾಗುವ ಗಂಭೀರ ಭೀತಿ ಎದುರಾಗಿದೆ ಇದರಿಂದ ಇಲ್ಲಿನ ಮೀನುಗಾರರು ತಮ್ಮ ಬದುಕಿನ ಬೀದಿಗೆ ಬರಲಿ ಆದ್ದರಿಂದ ತುರ್ತಾಗಿ ಸುದ್ದಿಗೋಷ್ಠಿಯನ್ನು ಆಯೋಜಿಸಿದ್ದೇವೆ ಎರಡನೇ ಹಂತದ ಕಾಮಗಾರಿಕೆ ದಿನಾಂಕ 24/2 ಟೆಂಡರ್ ಕರೆದು ಕಾರ್ಯಾದೇಶ ನೀಡಿ ಆದೇಶ ಜಾರಿ ಮುಖ್ಯಮಂತ್ರಿ ಸಂಸದರು ಸಚಿವರ ಶಾಸಕರು ಜಿಲ್ಲಾಧಿಕಾರಿ ಹಾಗೂ ಇಲಾಖಾ ಅಧಿಕಾರಿಗಳು ಪರಿಪರಿಯಾಗಿ ಬೇಡಿಕೊಂಡಿದ್ದರೇನಿಂದ ನಮಗೆ ಸ್ಪಂದಿಸಲಿಲ್ಲ ಹಾಗೆ ಕಳೆದ ಬಾರಿ ತೊಗುತ ಚಂಡಮಾರುತದಿಂದ ರಾಜ್ಯದ ಮುಖ್ಯಮಂತ್ರಿ ಸಂಸದರು ಸಚಿವರು ಶಾಸಕರು ಹಾಗೂ ಸಂಪೂರ್ಣ ಸರ್ಕಾರದ ಅಧಿಕಾರಿಗಳು ಖುದ್ದು ಸ್ಥಳಕ್ಕೆ ಸಮೀಕ್ಷೆ ಮಾಡಿ ಅದೇ ಸ್ಥಳದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಶಾಶ್ವತ ಪರಿಹಾರಕ್ಕೆ ನಿರ್ದೇಶನ ನೀಡುತ್ತಾರೆ ಆದರೆ ನೀವು ನೋಡಿದ ಹಾಗೆ ದಿನಕ ಇಷ್ಟೊಂದು ಮುಖ್ಯಮಂತ್ರಿಯವರು ಎರಡನೇದ ಕಾಮಗಾರಿ ವಿದ್ಯುತ್ತವಾಗಿ ಉದ್ಘಾಟನೆ ಮಾಡಿ ಚಾಲನೆ ನೀಡುತ್ತಾರೆ ಆದರೆ ಇದುವರೆಗೂ ಏನಾದರೂ ಪ್ರಗತಿ ಆಗಿದೆಯಾ ಈ ಕುರಿತು ತಮ್ಮ ಮೀನುಗಾರಿಕ ಬಾಂಧವರು ಆಡಳಿತಕ್ಕೆ ಬಂದಂತೆ ಎಲ್ಲ ಸರ್ಕಾರದ ಪರವಾಗಿ ಪರಿಪರಿಯಾಗಿ ಬೇಡಿಕೊಂಡಿರುವ ರಾಜಕೀಯ ವ್ಯಕ್ತಿಗಳು ಹಾಗೂ ದೊಡ್ಡ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಆದ್ದರಿಂದ ಯಾವುದೇ ಪರಿಸರಕ್ಕೆ ಸಂಬಂಧಪಟ್ಟ ಕೆಲಸಗಳಿದ್ದರೆ ಚುನಾವಣೆ ಆಯೋಗ ಹಾಗೂ ಜಿಲ್ಲಾಧಿಕಾರಿ ಯಾವುದೇ ನೀತಿ ಸಂಹಿತೆ ಅಡೆತಡೆಗಳಿಗೆ ಕಾಯದೆ ನಮ್ಮ ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಮಸ್ತ ಮೀನುಗಾರರ ಮಾಧ್ಯಮದ ಮೂಲಕ ಅಹವಾಲನ್ನು ಇದುವರೆಗೆ ಕಾದ ನಾವು ತಾಳ್ಮೆ ಕಳೆದುಕೊಂಡು ಇದೇ ಬರುವ 10-5 ನಡೆಯುವ ವಿಧಾನಸಭಾ ಚುನಾವಣೆ ಸಮಸ್ತ ಮೀನುಗಾರರು ಸೇರಿ ಚುನಾವಣೆಯಲ್ಲಿ ಭಾಗವಹಿಸದೆ ಇರಲು ನಿರ್ಧರಿಸಿದ್ದೇವೆ ನಾವು 5 ವರ್ಷ ಆಗಿದೆ ಇವತ್ತು ಈ ಇದು ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡಿ 10 ವರ್ಷ ಆಗಿದೆ ಒಂದೇ ಹಂತನ ಕಾಮಗಾರಿಕೆಯಿಂದ ಸ್ಟಾರ್ಟ್ ಆಗಿ 3 ವರ್ಷ ಮುಗಿಬೇಕು ಅದು ಮುಗಿಲಿಲ್ಲ ಅದು ಮುಂದಿನ ದಿನದಲ್ಲೇ ಅಮ್ಮ 2 ಹಂತದ ಕಾಮಗಾರಿ ಸ್ಟಾರ್ಟ್ ಆಯಿತು 3 ವರ್ಷ ಆಯಿತು ಹಣ ಇಟ್ಟು ಟೆಂಡರ್ ಆಗಿ 2 ವರ್ಷ ಆಗಿದೆ ಅದಕ್ಕೇನು ಇದು ಮಾಡಲಿಲ್ಲ ನಮಗಿನ್ನ ಕೇಳೋರು ಯಾರು ಇಷ್ಟವರೆಗೆ ಯಾರು ಕೇಳಲಿಲ್ಲ ಆಡಳಿತದಲ್ಲಿ ಯಾರೇ ಅಧಿಕಾರಿಗಳು ಎಲ್ಲ ತುಂಬಾ ಸಲ ನಾವು ಹೋಗಿದ್ದೇವೆ ಅವರಿಗೆ
ಎಲ್ಲ ರೀತಿಯನ್ನು ಮನವಿ ಮಾಡಿದೆವರಿ ನಮ್ಮ ಮಾನ್ಯ ರಾಜ್ಯ ಮುಖ್ಯಮಂತ್ರಿ ಆದಂತ ನಾಲ್ಕು ಬಾರಿ ಉಡುಪಿ ಈ ಜಿಲ್ಲೆಗೆ ಕೊಡ್ಲಕೊರದ ಜಾಗದ ಈಗ ಕಾಮಗಾರಿಕೆ ನಡೆಸುವ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಆದೇಶ ಮಾಡಿದ್ದಾರೆ ಆದೇಶ ಮಾಡಿ ನಮಗೆ ಏನು ಕಾಮಗಾರಿಕೆಯನ್ನು ಪ್ರಾರಂಭ ಮಾಡಲಿಲ್ಲ ಆದರೆ ನಾವು ಈ ಸಂದರ್ಭ ಅನುಸಾರವಾಗಿ ನಾವು ಮಾಡಲೇಬೇಕಾಗುತ್ತದೆ ನಮ್ಮ ಬದುಕಿಗಾಗಿ ನಾವು ಹೋರಾಟ ಮಾಡಬೇಕಾಗುತ್ತದೆ ನಮ್ಮ ಇನ್ನು ಮುಂದೆ ಈ ಮಾಡಿದಂತ ಅರ್ಧಂಬರ್ಧ ಕಾಮಗಾರಿಕೆಗಳು ಸಹ ಇನ್ನು ಹೀಗೆ ದಿನ ಕಳೆದಂತ ಹೋದ್ರಿಗೆ ಮಳೆಗಾಲ ತುಪ್ಪನ್ ಸ್ಟಾರ್ಟ್ ಆಗುತ್ತದೆ ತುಪ್ಪನ್ ಸ್ಟಾರ್ಟ್ ನಮಗೆ ಹೋಗಲಿಕ್ಕೆ ಆಗೋದಿಲ್ಲ ಸಾವಿರಾರು ಜನ 5,000-6,000 ಜನ ಮಹಿಳಾ ಮೀನುಗಾರರು ಎಲ್ಲ ಇದನ್ನು ಅವಲಂಬಿಸಿರೋದ್ರಿಂದ ಇನ್ನು ಮಳೆಗಾಲದಲ್ಲಿ ನಮಗೆ ಹೋಗಲಿಕ್ಕೆ ಆಗದೇ ಇರೋದ್ರಿಂದ 4,000-5,000 ಜನಕ್ಕೆ ಉದ್ಯೋಗ ನಾವು ಹೋಗಲಿಕ್ಕ ವಂಚಿತರಾಗ್ತೇವೆ ನಾವು ಆದ್ದರಿಂದ ನಾವು ಈ ಸಂದರ್ಭದಲ್ಲಿ ಈ ಸಂದರ್ಭವನ್ನು ಆಯ್ಕೆ ಮಾಡಿಕೊಂಡು ನಾವು ಒಂದು ಇದು ಮಾಡಿದ್ದೇವೆ ಈ ನಮ್ಮ ಈ ಮೀನುಗಾರಿಕೆ ಬಂದರಿಗೆ ಸಾಧಾರಣ 10,000 ಜನದವರೆಗೆ ಅವಲಂಬಿತರಾಗಿದ್ದಾರೆ ಇದಕ್ಕೆ 10,000 ಜನ ಎಲ್ಲ ಕುಟುಂಬದವರಲ್ಲಿ ಸೇರಿ ಉದ್ಯೋಗ ಮಾಡುವಲ್ಲಿ ಸೇರಿ 10,000 ಅವಲಂಬಿತರಾಗಿದ್ದಾರೆ ಈ ಬಂದರಿಗೆ ಉದ್ಯೋಗ ಮಾಡ್ತಾರೆ ಇಲ್ಲಿ ಸರ್ಕಾರವು ನಿರ್ಲಕ್ಷ್ಯ ಮಾಡ್ತಾ ಇದೆ ಇವತ್ತು ಇಲಾಖೆ ಅಧಿಕಾರಿಗಳು ಎಲ್ಲರೂ ಈಗ ಎರಡು ಸಿಗಲಿಲ್ಲ ಕೊಡ್ತೇವೆ ಕೊಡ್ತೇವೆ ಅಂದ್ರೆ ಎಲ್ಲ ಭರವಸೆ ಮೂಲಕನೇ ಹೋಗ್ತಾ ಇದೆ ಆಶ್ವಾಸನೆಯಿಂದ ದಿನ ಹೋಗ್ತಾ ಇದೆ ನಮಗೆ 8 ತಿಂಗಳಲ್ಲಿ ಕೊಡಬೇಕಾದಂತ 3 ತಿಂಗಳಲ್ಲಿ ಕೊಟ್ಟಿದ್ದಾರೆ ಈಗ ನಾವು ಬದುಕೋದು ಹೇಗೆ ಈಗಾದ್ರೆ ಅದನ್ನ ಸ್ಟಾಪ್ ಮಾಡಿ ಇಟ್ರ ನಾವು ಮೀನುಗಾರಿಕೆ ಮಾಡೋ ಅಲ್ಲ ಹಿಂದಕ್ಕೆ ಮಿಶ್ರಿ ಸರ್ಕಾರ ಇತ್ತು ಕೂಡ ಈ ನಮನೆ ಆಗಿದೆ ಆಗಲಿಲ್ಲ ಅಂತಿಲ್ಲ ಆದರೂ ಕೂಡ ನಮ್ಮ ಇದಕ್ಕೆ ಕೂಗಿಗೆ ಸ್ಪಂದಿಸಿ ಕೊಟ್ಟಿದ್ದಾರೆ ಮಧ್ಯ ಮಧ್ಯ ಇವರು ಯಾಕೆ ಈ ರೀತಿ ಕಡಕಂಡಿತಾಗಿ ಹಿಡಿದಿದ್ದಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ ಈ ತಿಂಗಳು 300 ಲೀಟರ್ ಕೊಡಬೇಕಂತ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ ಆದರೆ ಘೋಷಣೆ ಮಾಡಿದ ನಂತರ ನಮಗೆ ಈ ವರ್ಷ ಕೊಟ್ಟದ್ದು 360 ಲೀಟರ್ ಮಾತ್ರ ಇಡೀ ವರ್ಷಕ್ಕೆ ಕೊಟ್ಟದ್ದು ಇನ್ನು ಮುಂದೆ ಗೊತ್ತಿಲ್ಲ ಎಷ್ಟು ಕೊಡ್ತಾರೆ ಅಂತ ಪ್ರತಿ ತಿಂಗಳು 300 ಲೀಟರ್ ಅವರು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ ಆದರೆ ಕೊಟ್ಟದ್ದು 6-7 ತಿಂಗಳಿಗೆ 360 ಲೀಟರ್ ಮಾತ್ರ ಅವರನ್ನ ಸಚಿವರನ್ನ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳ ಎಲ್ಲರನ್ನೂ ಮೀಟ್ ಆಗಿದ್ದೇವೆ ಅವರು ಪ್ರತಿ ಸಲ ಹೋದಾಗ ನಮಗೆ ಆಶಾಸನೆ ಕೊಡ್ತಾರೆ ಹೊರತು ನಮಗೆ ಕೆರೆಸನ್ ಬಿಡುಗಡೆ ಮಾಡಲಿಲ್ಲ ಆಗ ಒಂದು ತಿಂಗಳ ಎಣ್ಣಿ ಬಂದಿದೆ 300 ಲೀಟರ್ ಕೊಟ್ಟಿದ್ದಾರೆ 300 ಲೀಟರ್ ಕೊಟ್ಟಿದ್ದಾರೆ ಮತ್ತಿಲ್ಲ ಮತ್ತೆ ನೆಕ್ಸ್ಟ್ ತಿಂಗಳಲ್ಲಿ ಬರ್ತದೆ ಮಾರ್ಚ್ ಅಲ್ಲಿ ಬರ್ತದೆ ಜನ ಫೆಬ್ರವರಿ ಅಲ್ಲಿ ಬರ್ತದೆ ಮಾರ್ಚ್ ಅಲ್ಲಿ ಬರ್ತಮೇ ಇದು ಏಪ್ರಿಲ್ ಅಲ್ಲಿ ಬರ್ತದೆ ಯಾವುದು ಬರಲಿಲ್ಲ ಇಷ್ಟವರೆಗೂ ಈಗ ಸರ್ಕಾರದ ಪಕ್ಷ ಯಾವುದೇ ಇರಲಿ ಮೀನುಗಾರಿಕೆ ಕೊಡತಕ್ಕಂತ ಸೀಮೆ ಎಣ್ಣೆನ ಹಂತ ಹಂತವಾಗಿ ಕೊಡಲೇಬೇಕು ಅಂದ್ರೆ ಒಂದು ಸಾರಿ ಬಜೆಟ್ ನಲ್ಲಿ ಘೋಷಣೆ ಆದ ನಂತರ ಯಾವ ರೀತಿ ಕ್ರಮದಲ್ಲಿ ಕೊಡಬೇಕು ಆ ರೀತಿ ಕೊಡಬೇಕು ಆದರೆ ಈಗಲಿನ ಪರಿಸ್ಥಿತಿಯಲ್ಲಿ ಸರ್ಕಾರದಲ್ಲಿ ಹಣ ಇಲ್ಲ ಖಜಾನೆಯಲ್ಲಿ ಅದರಿಂದ ಹಣ ಬಿಡುಗಡೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಹಣ ಬಿಡುಗಡೆ ಆಗದೆ ನಮಗೆ ಕೆರೆಸನ್ ಕೊಡುವುದಿಲ್ಲ ಅಕ್ಕ ಮಾಡಿದ್ದವರು ಅದೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಇದೇ ಪ್ಲೇಸಿ ಬಂದು ಹೋಗಿದ್ರು ಚಂಡಮಾರುತ ಇಲ್ಲೇ 1 ಕಿಲೋಮೀಟರ್ ಆಚೆ ಬಂದಿದೆ ಅವರಿಗೆ ಬ್ರೇಕ್ ಔಟ್ ಎಲ್ಲ ತೋರಿಸಿದೆ ಮತ್ತು ಉಸ್ತುವಾರಿ ಸಚಿವರಾಗಿದ್ದರು ಆವಾಗ ಉಡುಪಿದು ಆವಾಗಲೂ ಬಂದಿದೆ ಗೃಹ ಸಚಿವರಾಗಿದ್ದರು ಅಂತ ಸಮಯದಲ್ಲಿ ಅವರ ಹತ್ರ ಮಾಡ್ಲಿಕ್ಕೆ ಆಗಲಿಲ್ಲ ನೇರವಾಗಿ ನಾವು ಮುಖ್ಯಮಂತ್ರಿ ಹತ್ರ ಮುಖ್ಯಮಂತ್ರಿಗಳಿಗೆ ಹೇಳ್ತೇವೆ ನೀವು ವಿಫಲರಾಗಿದ್ದರೆ 2013ರಲ್ಲಿ ಕಾಮಗಾರಿ ಸ್ಟಾರ್ಟ್ ಆಗಿದೆ ನಮ್ಮ ಮೀನುಗಾರ ಒಂದು ವೈಫಲ್ಯ ಅವರು ಕಂಡುಕೊಂಡಿದ್ದರು ಯಾಕೆಂದ್ರೆ ಇದು ಬಿಜೆಪಿಯ ಭದ್ರಕೋಟೆ ಅವರಿಗೆ ಯಾವಾಗಲೂ ಓಟ್ ಹಾಕ್ತಾರೆ ಅಂತ ಅವರು ತಿಳ್ಕೊಂಡಿದ್ದರು ಈ ಬಾರಿ ಮಾತ್ರ ಇದು ನಡೆಯುವುದಿಲ್ಲ ಅವರು ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಇಲ್ಲಿ ಅವರಿಗೆ ಸರಿಯಾದ ಒಂದು ವ್ಯವಸ್ಥೆಯಲ್ಲಿ ಸರಿಯಾದ ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಮತದಾನ ಆಗೋದು ಇಲ್ದಿರ ಮತದಾನ ಸಹಿತ ಆಗೋದಿಲ್ಲ 2013ರಿಂದ ನಿರಂತರವಾಗಿ ಬಂದರು ಕುಸಿತ ಕುಸಿತ ಬಂದಿದೆ ಇನ್ನು ನಾವು ಬಂದರೆ ಕಾಣಲೇ ಸಿಗೋದಿಲ್ಲ ಯಾಕೆ ಇವರು ಬೇಜವಾಬ್ದಾರಿಯಿಂದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಬೇಜವಾಬ್ದಾರಿಯಿಂದ ಈ ರೀತಿಯಾಗಿದೆ ಇದಕ್ಕೆ ಖಾಲಿ 85 ಕೋಟಿ ಇಟ್ಟುಕೊಂಡು ಇದು ಇನ್ನೊಂದು 2 ವರ್ಷ ಆದ ನಂತರ ಅದು 100-150 ಕೋಟಿ ಹೋಗ್ತದೆ ಅದು ಆಟೋಮ್ಯಾಟಿಕ್ 30% ಏರ್ತಾ ಹೋಗ್ತದೆ ಆವಾಗ ಎಲ್ಲಿ ಹಣ ಕೊಡ್ತಾರೆ ಅವರು ಇದೇ ಹಣ ಕೊಡಲಿಕ್ಕೆ ಮೀನಮೇಶ ಎಣಿಸ್ತಾ ಇದ್ದಾರೆ ಈಗ ಇದನ್ನು ಸದ್ಯದಲ್ಲಿಂದ ಈಗ ಚಂಡಮಾರುತ ಸ್ಟಾರ್ಟ್ ಆಗ್ತದೆ ಜೋರು 6 ನಂತರ ಖಂಡಿತ ಸ್ಟಾರ್ಟ್ ಆಗ್ತದೆ ಅದು ಕಾಣಲಿ ಸಿಗೋದಿಲ್ಲ ಬಂದರೆ ಕಾಣಲಿ ಸಿಗೋದಿಲ್ಲ ಹಿಂದೆ ಒಂದು ಸಲ ಹಾಗೆ ಆಗಿದೆ ಅದು ಆದ್ದರಿಂದ ಅವ್ರು ನೇರವಾಗಿ ಹೇಳ್ತೇನೆ ನೀವು ಆದಷ್ಟು ಬೇಗ ಚುನಾವಣೆ ಆದ ನಂತರ ಆದರೂ ಕೂಡಲೇ ಕೆಲಸ ಸ್ಟಾರ್ಟ್ ಮಾಡಿ ಇಲ್ಲಿದ್ರೆ ಆ ಬಂದರೆ ಯಾರಿಗೂ ಪ್ರಯೋಜನ ಇಲ್ಲ ನೀವು ಮಾಡಿದ ಉದ್ದೇಶ ಯಾವ ಉದ್ದೇಶ ಇಟ್ಕೊಂಡಿದ್ರು ಗೊತ್ತಿಲ್ಲ ನಮಗಂತದ್ದು ಪ್ರಯೋಜನಕ್ಕೆ ಬರೋದಿಲ್ಲ ನಾವು ಬೇರೆ ದಾರಿ ಗೊಂಗಳಿಗೆ ಹಿಡಬೇಕು ಇಲ್ಲ ಬಟ್ಕಳಕ್ಕೆ ಹೋಗಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವರು ಬಂದು ಈ ಕ್ಷೇತ್ರ ಇಲ್ಲಿ ಇಲ್ಲಿ ಬಂದು ಎರಡು ಪಾರ್ಟಿ ಅವರು ನಾವು ಯಾವ ಪಕ್ಷದ ಅಂತ ಮಾತಾಡೋದಿಲ್ಲ ಎರಡು ಪಾರ್ಟಿ ನಮಗೆ ಜೂನ್ ಒಳಗೆ ಕಾಮಗಾರಿ ಸ್ಟಾರ್ಟ್ ಆಗಬೇಕು ಯಾಕಂದ್ರೆ ಟೆಂಡರ್ ಆಗಿದೆ ಸಣ್ಣ ಶುಲ್ಕ ಕಾರಣ ಇಟ್ಕೊಂಡಿದ್ರು ಅವರು ಎಲ್ಲೋ ಪಾಂಡಿಚೇರಿಯಲ್ಲಿ ಬ್ರೇಕ್ವಾಟರಿಗೆ ತಡೆ ಹಿಡಿದ್ದು ಸುಪ್ರೀಂ ಕೋರ್ಟಲ್ಲಿ ಅದನ್ನು ಇದು ಮಂಡನೆ ಇಟ್ಕೊಂಡು ನಮಗೆ ರಾಷ್ಟ್ರೀಯ ಪರಿಸರ ಇಲಾಖೆಯಿಂದ ರಿಟ್ ಇಟ್ಕೊಂಡಿದ್ರು ಇವರು ಅಧಿಕಾರಿಗಳು ಏನು ಮಾಡ್ತಿದ್ರು ಇದು ಮೊದಲ ಹಂತದ ಕಾಮಗಾರಿಯಲ್ಲಿ ಮುಂದುವರಿದ ಭಾಗ ಇದು ಇದಕ್ಕೆ ಹಣ ಇಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಎರಡನೇ ಹಂತದ ಕಾಮಗಾರಿ ಅಂತ ಇಟ್ಕೊಂಡಿದ್ರು ಕೆಲಸ ಮಾಡ್ಬೋದಲ್ಲ ಇದಕ್ಕೆ ಯಾವ ತಡೆ ಉಂಟು
ನೇರವಾಗಿ ಮಾಡಬಹುದಲ್ಲ ಇದು. ಇದಕ್ಕೆ ಎಲೆಕ್ಷನ್ ಚುನಾವಣೆ ಇದಿರಲಿ ಮತ್ತೊಂದು ಇರಲಿ ಇದು ಮುಂದುವರಿದ ಭಾಗ ಇದು. ಇವ್ರ ನಿಜವಾಗ್ಲಿ ಇವರಿಗೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಇವರಿಗೆ. ಬಿ ಜೆ ಪಿಯ ಯಾವ ಮುಖಂಡರಿಗೂ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ಎಮ್ ಎಲ್ ಎ ಸಹ ಹೇಳ್ತೇನೆ ನಾನು, ಅವರು ಮಾಡ್ತೇನೆ 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 ಅಂದು 8 ದಿವಸ 5 ವರ್ಷ ಆಯ್ತು. ಇನ್ನೂ ಒಂದು ಹೊಸ ಮುಖ ಬರ್ತದೆ, ಇನ್ನೂ ಒಂದು 5 ವರ್ಷ ಹೇಳ್ತಾರೆ. ಹಿಂದೆ ಪ್ರಮೋದ್ರ ಮೀನುಗಾರಿಕೆ ಸಚಿವರು ಇದ್ದಾಳಿಗೂ ಇದೇ ಆಗಿದೆ. ಹಂಗಾರು ಬಂದರು ನಾವು ಹೊಸ ತಂತ್ರಜ್ಞಾನ ಮಾಡ್ತೇನೆ ಅಂತ ಹೇಳಿದರು. ಆಯ್ತಲ್ಲ ತಂತ್ರಜ್ಞಾನ ಆಯ್ತು, ಹೀಗೆ ಆಗೋದಿಲ್ಲ. ಯಾರು ಇಲ್ಲಿ 5 ವರ್ಷ ಸರಿಯಾಗಿ ಒಬ್ಬರು ಮಿನಿಸ್ಟರ್ ಸಹಿತ ಆಗೋದಿಲ್ಲ. 5 ಜನ 5 ವರ್ಷ ಒಂದು ಅಧಿಕಾರಿಗಳು ಸಹ ಇಲ್ಲಿ ಇರೋದಿಲ್ಲ. ಒಂದೇ ವರ್ಷ ಪ್ರಮೋಷನ್ಗೋಸ್ಕರ ಬರ್ತಾರೆ ಇಲ್ಲಿ ಎಕ್ಸಿಕ್ಯೂಟಿವ್ ಇರಲ್ಲ, ಯಾವುದೋ ಇಲಾಖೆಯಿಂದ ಬರ್ತಾರೆ. ಅದರದ್ದು ಏನು ಗಂಧಗಾಳಿ ಗೊತ್ತಿರೋದಿಲ್ಲ, ಸೀದಾ ಹೋಗ್ತಾರೆ. ಇದು ಹಾಗೆ ಉಂಟು. ನಾವಿಲ್ಲೇ ಇದ್ದೇವೆ, ದಿನ 25-30 ಲಕ್ಷ ಹಾಕಿ ಬಂದರ ಒಳಗೆ ಕೆರೆ ಮಾಡ್ತೇವೆ ನಾವು. 25-30 ಲಕ್ಷಕ್ಕೆ ವರ್ಷ ನಮ್ಮ ದೋಣಿಯವ್ರದ್ದೇ ದುಡ್ಡಿಂದ ಮಾಡದಿದ್ರೆ ಬೇರೆ ಬಂದರಿ ಅನಿವಾರ್ಯವಾಗಿ ಹೋಗ್ಬೇಕು. ನಾವು ಸಮುದ್ರ ಜೋರಿದ್ದಾಗ ಏನೋ ಮೀನು ಬಂದಿದೆ ಹೋಗ್ಲಿಕ್ಕೆ ಆಗೋದಿಲ್ಲ, ದೇವ್ರ ಮೊರೆ ಹೋಗೋದು. ದೇವ್ರೆ ನಿಮ್ಗೆ ಹಂಗೆ ಕೊಡ್ತೆ ಹಂಗೆ ಕೊಡ್ತೆ ಅಂತ ದೇವ್ರ ಮೊರೆ ಹೋಗೋದು. ಅಂಥ ಪರಿಸ್ಥಿತಿಯಲ್ಲಿದ್ದೇವೆ. ನೀವು ಮಾಧ್ಯಮದವರು ನೇರವಾಗಿ ನಿಮ್ಗೆ ಹೇಳ್ತೇನೆ, ಇದನ್ನು ಹೈಲೈಟ್ಸ್ ಮಾಡಬೇಕು. ಯಾಕೆ ಗೊತ್ತಾ, ನಮ್ಮ ಪರಿಸ್ಥಿತಿ ಅಷ್ಟು ಕಷ್ಟ ಉಂಟು. ನಾವು ದಿನಕ್ಕೆ ಕೂಲಿಗೆ ಹೋದ ದಿನಕ್ಕೊಂದು 500 ರೂಪಾಯಿ ದುಡಿಯೋದಿಲ್ಲ ನಾವು ಇಲ್ಲಿ. ಈ ಬಂದರಿದ್ದು 500 ರೂಪಾಯಿ ದುಡಿಯೋದಿಲ್ಲ, ಎಲ್ಲಿ ಕೂಲಿ ಹೋದರೂ 500 ರೂಪಾಯಿ ಸಿಗ್ತದೆ. ಅಂಥ ಪರಿಸ್ಥಿತಿಯಲ್ಲಿದ್ದೇವೆ ನಾವು. ಕೆಲಸ ಮಾತ್ರ ಆಗೋದಿಲ್ಲಲ್ಲ ಅಂದರೆ ಯಾರು ಈಗ ಈಗ ನಮ್ಮ ದಾರಿ ನಾವು ಹಿಡಿಬೇಕಲ್ಲ. ಈಗ ಎರಡೂ ಪಕ್ಷದವ್ರು ಮಾಡೋದು ಇದೇ ಅಲ್ಲ. ಈಗ ಬಂದರು ಕೂಡಲೇ ಅವ್ರು ಬರ್ತಾರೆ ನೋಡ್ತಾರೆ ಮಾಡ್ತೇವೆ ಅಂತ ಹೇಳ್ತಾರೆ ಅಷ್ಟೇ. ಮಾಡಿದ್ದೇನು ಇಲ್ಲಲ್ಲ ಇಷ್ಟು ತನಕ, ಇಷ್ಟು ತನಕ ಏನು ಮಾಡಲಿಲ್ಲಲ್ಲ. ಈಗ ಇಲೆಕ್ಷನ್ ಆಗಿ ಇನ್ನೊಂದು ಸರ್ಕಾರ ಬರುವ ಒಂದೊಂದೂವರೆ ತಿಂಗಳಾದ ನಂತರ ಜೂನು ತುಫಾನ್ ಸ್ಟಾರ್ಟ್ ಆಗ್ತದೆ. ತುಫಾನ್ ಸ್ಟಾರ್ಟ್ ಆದ ಕೂಡ ಇದೆಲ್ಲ ಕೊಚ್ಚಿ ಹೋಗ್ಲಿಕ್ಕೆ ಶುರು ಆಗ್ತದೆ. ಆವಾಗ ನಾವು ಸರ್ಕಾರಕ್ಕೆ ಹವಾಲು ಸಲ್ಲಿಸುವ ತನಕ ಇದೆಲ್ಲ ಸಂಪೂರ್ಣ ನಾಶವಾಗಿ ಹೋಗ್ತದೆ. ಅಂದ್ರೆ ನಮಗೆ ಬೇರೆ ದಾರಿ ಇಲ್ಲ, ವಿಧಿ ಇಲ್ಲ. ನಮಗೆ ಚುನಾವಣೆಯ ಒಂದು ಹಿತದೃಷ್ಟಿಯಿಂದ ನಾವು ಒಂದು ವಿಷಯ ನೀವು ಹೇಳಿದಾಗೆ ನಮ್ಮ ಮತದಾನದ ಹಕ್ಕನ್ನು ನಾವು ಕಳ್ಕೊಳ್ತೇವೆ ಅಂತ ಹೇಳ್ತೇವೆ. ಆದ್ರೆ ನಮ್ಮ ಬದುಕಿನ ಹಿತದೃಷ್ಟಿಯಿಂದ ನಾವು ಈ ನಿರ್ಧಾರ ತಗೊಳ್ಳೇಬೇಕು. ನಾವು ತಗೊಳ್ಳದೆ ಬೇರೆ ದಾರಿ ಇಲ್ಲ. ಸಂಗಡ ಬಂದಿದ್ದಾರೆ ಸರ್, ಆ ಟೈಪ್ ಅವರಿಗೂ ಮನವಿ ಕೊಟ್ಟಿದ್ದೇವೆ. ಪ್ರಯೋಜನ ಬರಲಿಲ್ಲ ಅಂತ ಲೆಕ್ಕ ಹಾಗೆ ಅಲ್ವಾ. ನಾಲ್ಕು ಸಲ ಮುಖ್ಯಮಂತ್ರಿ ಬಂದ ಈ ಜಿಲ್ಲೆಗೆ, ಎರಡು ಸಲ ಇಲ್ಲಿಗೆ ಬಂದಿದ್ರೆ ಪ್ರತಿಯೊಂದು ಸಚಿವರು ಮಾತಾಡಲಿ. ನಮ್ಮವ್ರ ಹತ್ರ ನಾವು ಪುನಃ ಕೇಳ್ಬೇಕು, ಯಾಕಂದ್ರೆ ಇಲ್ಲಿ ಭರವಸೆ ಮಾತ್ರ ಉಳಿದಿಲ್ಲ. ಕೆಲಸ ಆಗುದಿಲ್ಲ, ಕೆಲಸ ಆಗ್ಲಿಲ್ಲ ಇಷ್ಟು ತನಕ. ಇಷ್ಟವರೆಗೆ ಎಲ್ಲರೂ ಕೊಟ್ಟದ್ದು ಭರವಸೆ ಮಾತ್ರ. ನಾವು ಅದನ್ನ ನಮ್ಮ ಕಂಡು ಕಾಣ್ತಾ ಉಂಟು ಎಷ್ಟೊತ್ತಿ ಆಗ್ತದಂದು. ದಿನ ಸಮುದ್ರ ನೋಡುದು ಮನೆ ಬರು.